ನಮಸ್ಕಾರ. ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ನಗರ ವಸತಿಗಳ ಅರ್ಥ ಮತ್ತು ಆ ಒಂದು ನಗರ ವಸತಿಗಳ ವರ್ಗೀಕರಣದ ಬಗ್ಗೆ ಹೇಳ್ತಾ ಹೋಗಿದ್ದೆ. ನಾನು ಈಗಾಗಲೇ ನಿಮಗೆ ಎರಡು ರೀತಿಯ ವರ್ಗೀಕರಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಒಂದು ಜನಸಂಖ್ಯೆ ಆಧಾರದ ಗಾತ್ರದ ಆಧಾರದ ಮೇಲೆ ವರ್ಗೀಕರಣ ಮತ್ತು ಉದ್ಯೋಗದ ಆಧಾರದ ಮೇಲೆ ವರ್ಗೀಕರಣ ಅಂತ. ಈ ಒಂದು ಕ್ಲಾಸಲ್ಲಿ ನಿಮಗೆ ಕಾರ್ಯಗಳ ಅಂದರೆ ನಗರಗಳು ಮಾಡ್ತಕ್ಕಂತಹ ಕಾರ್ಯಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ನಾವು ನಗರ ವಸತಿಗಳನ್ನು ವರ್ಗೀಕರಣ ಮಾಡಿದ್ದೀವಿ ಅಂತ ಒಂದೊಂದಾಗಿ ನೋಡೋದು ಹೋದರೆ, ಪ್ರಪ್ರಥಮವಾಗಿ ಆಡಳಿತದ ಆಧಾರದ ಮೇಲೆ ನಗರಗಳನ್ನು ವರ್ಗೀಕರಣ ಮಾಡಿದ್ದೀವಿ. ನೋಡಿ, ಕೆಲವು ನಗರ ಕೇಂದ್ರಗಳು ಏನು ಮಾಡ್ತವೆ, ಉತ್ತಮವಾದಂತಹ ಆಡಳಿತ ಕೇಂದ್ರಗಳಾಗಿವೆ. ಅಂದರೆ ಆ ಒಂದು ನಗರಗಳು ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತದೆ, ಅವು ಕೇವಲ ಆಡಳಿತಕ್ಕಾಗಿ ಮಾತ್ರ ತನ್ನ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತವೆ, ಅಂತಹವುಗಳನ್ನು ನಾವು ಏನಂತ ಕರಿತೇವೆ, ಆಡಳಿತ ನಗರಗಳು ಅಂತ ಕರಿತೇವೆ. ನಮ್ಮ ಭಾರತದಲ್ಲಿ ಆಡಳಿತ ನಗರ ಯಾವುದು, ನವದೆಹಲಿ. ಆದರೆ ಇಡೀ ಒಂದು ವಿಶ್ವದಲ್ಲಿ ಆಡಳಿತಕ್ಕಾಗಿಯೇ ಪ್ರಸಿದ್ಧವಾದಂತಹ ನಗರಗಳ ಉದಾಹರಣೆ ಬೇಕಂದರೆ ನವದೆಹಲಿ ಇರ್ಬೋದು, ಕ್ಯಾನ್ಬರಾ ಇರ್ಬೋದು, ವಾಷಿಂಗ್ಟನ್ ಇರ್ಬೋದು, ಲಂಡನ್ ಇರ್ಬೋದು, ಬೀಜಿಂಗ್ನಂತಹ ದೊಡ್ಡ ದೊಡ್ಡ ನಗರಗಳು ಆಡಳಿತಕ್ಕಾಗಿಯೇ ಫೇಮಸ್ ಆಗಿದ್ದಾವೆ, ಆಡಳಿತಕ್ಕಾಗಿಯೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ ಅಂತಲೇ ಹೇಳ್ಬೋದು. ತದನಂತರ ಕಾರ್ಯಗಳ ಆಧಾರದ ಮೇಲೆ ಮತ್ತೆ ಒಂದು ವಿಂಗಡಣೆ ಮಾಡ್ತೇವೆ, ಅದು ವ್ಯಾಪಾರ ಮತ್ತು ವಾಣಿಜ್ಯ ನಗರಗಳು. ವ್ಯಾಪಾರ ಮತ್ತು ವಾಣಿಜ್ಯ ನಗರಗಳು ಅಂದರೆ ಈ ಒಂದು ನಗರಗಳು ವ್ಯಾಪಾರ ಮತ್ತು ವಾಣಿಜ್ಯಕ್ಕಾಗಿಯೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ನೋಡಿ, ಈ ಒಂದು ನಗರಗಳಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಗ್ತದೆ, ವ್ಯಾಪಾರದಲ್ಲಿನೇ ಈ ಒಂದು ನಗರಗಳು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ನಿಮಗೊಂದು ಬೆಸ್ಟ್ ಉದಾಹರಣೆ ಅಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಮುಂಬಯಿ ಸಹ ಈ ಒಂದು ವಾಣಿಜ್ಯ ಮತ್ತು ವ್ಯಾಪಾರ ನಗರಗಳಿಗೆ ಉದಾಹರಣೆ ಅಂತಲೇ ಹೇಳ್ಬೋದು. ಅಲ್ಲಿರ್ತಕ್ಕಂತಹ ಶೇರ್ ಮಾರ್ಕೆಟ್ ಇರ್ಬೋದು, ಬ್ಯಾಂಕು ಮತ್ತು ಹಣಕಾಸಿನ ಮಾರುಕಟ್ಟೆಯ ಕೇಂದ್ರವಾಗಿದೆ. ತದನಂತರ ಲಾಹೋರ್ ಇರ್ಬೋದು, ಬಾಗ್ದಾದ್ ಇರ್ಬೋದು, ಆಗ್ರಾ ಇರ್ಬೋದು, ಇವು ಸಹಿತ ದೊಡ್ಡ ದೊಡ್ಡ ವ್ಯಾಪಾರದ ಕೇಂದ್ರಗಳಾಗಿವೆ. ಅದಲ್ಲದೆ ಕೈಗಾರಿಕಾ ಕೇಂದ್ರಗಳನ್ನು ಸಹಿತ ಇದರಲ್ಲಿ ಬರ್ತವೆ. ಅವು ಪಿಟ್ಸ್ಬರ್ಗ್ ಇರ್ಬೋದು, ಮುಂಬೈ ಇರ್ಬೋದು, ಜೆಮ್ಶೆಡ್ಪುರ ಇರ್ಬೋದು, ಶಾಂಘೈ ಇರ್ಬೋದು, ಟೋಕಿಯೋ ಸಹಿತ ಇವು ಕೈಗಾರಿಕಾ ಪ್ರದೇಶಗಳು ಅಂತ ನಾವು ವಿಂಗಡಣೆ ಮಾಡ್ತೇವೆ. ತದನಂತರ ಗಣಿಗಾರಿಕಾ ನಗರಗಳು ಅಂದರೆ ಕಿಂಬರ್ಲಿ ಇರ್ಬೋದು, ಧನ್ಬಾದ್ ಇರ್ಬೋದು, ಜೊಹಾನ್ಸ್ಬರ್ಗ್ ಇರ್ಬೋದು, ಕಾಲ್ಗುರಿ ಇರ್ಬೋದು, ರೂನ್, ಬ್ರೋಕನ್ ಹಿಲ್, ಇವು ಸಾರಿಗೆ ನಗರಗಳಲ್ಲಿ ಸಿಂಗಾಪುರ್ ಮತ್ತು ಮುಜಲ್ಸರಾಯ್ ಅಂತಕ್ಕಂತಹ ಪ್ರದೇಶಗಳು ವ್ಯಾಪಾರ ಮತ್ತು ವಾಣಿಜ್ಯ ನಗರಗಳಾಗಿವೆ. ವ್ಯಾಪಾರ ಮತ್ತು ವಾಣಿಜ್ಯ ನಗರಗಳಲ್ಲೇ ಮತ್ತು ಕೈಗಾರಿಕಾ ಪ್ರದೇಶಗಳು ಬರ್ತವೆ, ಕೈಗಾರಿಕಾ ಕೇಂದ್ರಗಳು ಬರ್ತವೆ, ಗಣಿಗಾರಿಕಾ ಪ್ರದೇಶಗಳು ಬರ್ತವೆ, ಬ್ಯಾಂಕು ಮತ್ತು ಹಣಕಾಸಿನ ಒಂದು ಪ್ರದೇಶಗಳು ಬರ್ತವೆ. ಈ ಎಲ್ಲ ಒಂದು ಪ್ರದೇಶಗಳು ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡ್ತೇವೆ, ವಾಣಿಜ್ಯ ಮತ್ತು ವ್ಯಾಪಾರದ ನಗರಗಳು ಅಂತ ವಿಂಗಡಣೆ ಮಾಡ್ತವೆ. ತದನಂತರ ಮೂರನೆಯದಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಗರಗಳು. ಇಲ್ಲಿ ಆ ಒಂದು ನಗರಗಳು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪೂಜಾ ಒಂದು ಸ್ಥಳಗಳನ್ನು ಹೊಂದಿರೋದ್ರಿಂದ ಈ ನಗರಗಳು ಧಾರ್ಮಿಕವಾಗಿ ಪ್ರಸಿದ್ಧಿಯನ್ನು ಹೊಂದಿವೆ. ಈ ಒಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಧಾರ್ಮಿಕ ಪೂಜಾ ಸ್ಥಳಗಳನ್ನು ಹೊಂದಿರೋದ್ರಿಂದ ಅವು ತಮಗೆ ತಾವು ಪ್ರಸಿದ್ಧಿಯನ್ನು ಹೊಂದಿವೆ. ಉದಾಹರಣೆಗೆ ಹೇಳಬೇಕಂದ್ರೆ ನಿಮಗೆ ಮೆಕ್ಕಾ ಇರ್ಬೋದು, ರೋಮ್ ಇರ್ಬೋದು, ವಾರಣಾಸಿ ಇರ್ಬೋದು, ಮಧುರೈ ಇರ್ಬೋದು, ಪುರಿ ಜಗನ್ನಾಥ ಇರ್ಬೋದು. ಈ ಒಂದು ಪ್ರಸಿದ್ಧ ನಗರಗಳು ಯಾವುದಕ್ಕಾಗಿ ಪ್ರಸಿದ್ಧಿಯನ್ನು ಹೊಂದಿವೆ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಗರಗಳಾಗಿ ಪ್ರಸಿದ್ಧಿ ಹೊಂದಿವೆ. ಇಲ್ಲಿ ತಮಿಳುನಾಡಿನಲ್ಲಿ ಬರ್ತಕ್ಕಂತಹ ತಮಿಳುನಾಡಿನಲ್ಲಿ ಬರ್ತಕ್ಕಂತಹ ಮಧುರೈಯನ್ನು ನಾವು ಏನಂತ ಕರಿತೇವೆ, ದೇವಾಲಯಗಳ ನಗರ ಅಂತಂದನೇ ಪ್ರಸಿದ್ಧಿಯಾಗಿದೆ. ಯಾವುದು, ಮಧುರೈ. ನಿಮಗೆ ಒಂದು ಅಂಕಕ್ಕೆ ಕೇಳ್ತಾರೆ ದೇವಾಲಯದ ನಗರ ಎಂದು ಪ್ರಸಿದ್ಧಿಯಾದಂತಹ ನಗರ ಯಾವುದು ಅಂದರೆ ತಮಿಳುನಾಡಿನ ಮಧುರೈ ಅಂತ ನೀವು ಹೇಳಬೇಕಾಗ್ತದೆ. ತದನಂತರ ಶಿಕ್ಷಣದ ಪ್ರಸಿದ್ಧಿಯ ನಗರಗಳು. ನೋಡಿ, ಈ ನಗರಗಳು ಶಿಕ್ಷಣದಲ್ಲಿಯೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ಯಾಕೆ, ಇಲ್ಲಿ ಅತಿ ಉತ್ತಮವಾದಂತಹ ಶಿಕ್ಷಣಗಳು ದೊರೀತದೆ ಶಿಕ್ಷಣ ದೊರೀತದೆ. ಆದ ಕಾರಣ ಈ ಒಂದು ನಗರಗಳನ್ನು ನಾವು ಶಿಕ್ಷಣ ನಗರಗಳು ಅಂತ ಕರಿತೇವೆ. ಅವು ಯಾವಪ್ಪ ಅಂದರೆ ಅಲಿಗರ್ ಇರ್ಬೋದು, ಮೈಸೂರು ಇರ್ಬೋದು, ಆಕ್ಸ್ಫರ್ಡ್ ಇರ್ಬೋದು, ಕೇಂಬ್ರಿಡ್ಜ್ನಂತಹ ದೊಡ್ಡ ದೊಡ್ಡ ನಗರಗಳು ಶಿಕ್ಷಣಕ್ಕಾಗಿಯೇ ಪ್ರಸಿದ್ಧಿಯನ್ನು
ಪಡ್ಕೊಂಡಿದ್ದಾವೆ. ಆದ ಕಾರಣ ಅವುಗಳನ್ನು ನಾವು ಶಿಕ್ಷಣ ನಗರಗಳು ಅಂತ ಕರಿತೇವೆ. ತದನಂತರ ಪ್ರವಾಸಿ ತಾಣಗಳ ನಗರ ಕೇಂದ್ರಗಳು. ನೋಡಿ, ಪ್ರವಾಸಿ ತಾಣಗಳ ನಗರ ಕೇಂದ್ರಗಳು ಯಾವಪ್ಪ ಅಂತ ಅಂದರೆ, ನೈಸರ್ಗಿಕ ಮತ್ತು ಪ್ರಾಕೃತಿಕ ಆ ಒಂದು ನಗರಗಳಲ್ಲಿ ನೈಸರ್ಗಿಕ ಮತ್ತು ಪ್ರಾಕೃತಿಕ ದೃಶ್ಯಾವಳಿಗಳು ಅತಿ ಆಕರ್ಷಣೀಯವಾಗಿರ್ತವೆ. ಅಲ್ಲಿರ್ತಕ್ಕಂತಹ ಭೂರಚನೆಗಳಿರ್ಬೋದು, ಬೀಚ್ಗಳಿರ್ಬೋದು, ಮತ್ತು ಕರಾವಳಿಯ ತೀರಗಳಿರ್ಬೋದು, ಹಸಿರಿನಿಂದ ಕಂಗೊಳಿಸ್ತಕ್ಕಂತಹ ದೊಡ್ಡ ಬೆಟ್ಟ ಗುಡ್ಡಗಳಿರ್ಬೋದು, ರಾಷ್ಟ್ರೀಯ ಉದ್ಯಾನವನಗಳಿರ್ಬೋದು, ಅರಣ್ಯ ಒಂದು ಪ್ರವಾಸಿ ತಾಣಗಳ ಕೇಂದ್ರವಾಗಿರ್ತಕ್ಕಂತಹ ನಗರಗಳು, ಈ ಒಂದು ಎಲ್ಲ ಲಕ್ಷಣಗಳಿಗಾಗಿ ಆ ನಗರಗಳು ಪ್ರಸಿದ್ಧಿಯನ್ನು ಹೊಂದಿರ್ತದೆ. ಆದ ಕಾರಣ ನಾವೇನಂತ ಕರಿತೀವಿ ಅದನ್ನು, ಪ್ರವಾಸಿ ತಾಣಗಳ ನಗರ ಕೇಂದ್ರಗಳು ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲಪ್ಪ ಅಂದರೆ ಅಮೇರಿಕಾದ ಸಂಯುಕ್ತ ಸಂಸ್ಥಾನದ ಮಿಯಾಮಿ ಬೀಚ್ ಇರ್ಬೋದು, ಶಿಮ್ಲಾ ಇರ್ಬೋದು, ಡಾರ್ಜಿಲಿಂಗ್ ಇರ್ಬೋದು, ಇವು ಸಹಿತ ಅತ್ಯಂತ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣಗಳನ್ನು ಹೊಂದಿರೋದ್ರಿಂದ ಇವುಗಳನ್ನು ನಾವು ಏನಂತ ಕರಿತೇವೆ, ಪ್ರವಾಸಿ ತಾಣಗಳ ನಗರ ಕೇಂದ್ರಗಳು ಅಂತ ಕರಿತೀವಿ. ಸೊ ಇಲ್ಲಿವರೆಗೆ ನಾವೇನು ನೋಡಿದ್ವಿ, ಕಾರ್ಯಗಳ ಆಧಾರದ ಮೇಲೆ ನಗರಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ನಾವೇನು ನೋಡೋಣ, ನಗರಗಳ ವಸತಿಗಳ ವಿಧಗಳು, ಗಾತ್ರ ಮತ್ತು ಸೇವಾ ಸೌಲಭ್ಯಗಳ ಜನಸಂಖ್ಯಾ ಗಾತ್ರ ಮತ್ತು ಅವುಗಳು ನಿರ್ವಹಿಸ್ತಕ್ಕಂಥ ಕಾರ್ಯಗಳ ಆಧಾರದ ಮೇಲೆ ನಗರ ಕೇಂದ್ರಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿದ್ದೀವಿ. ಇವುಗಳನ್ನು ಇನ್ನೊಂದು ನಾವೇನಂತ ಕರಿತೀವಿ, ನಗರ ವಸತಿಗಳ ವಿಧಗಳು ಅಂತಲೂ ಕರಿತೀವಿ. ನಿಮಗೆ ಇವು 5 ಮಾರ್ಕ್ಸ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗ್ತದೆ, ಅದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಪ್ರಪ್ರಥಮವಾಗಿ ನಗರಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದರು, ನಗರ ಪ್ರದೇಶಗಳನ್ನು ಅಂದರೆ ಪಟ್ಟಣ ಇರ್ಬೋದು, ನಗರಗಳಿರ್ಬೋದು, ಕಾನರ್ಬೇಷನ್ ಇರ್ಬೋದು, ಮೆಗಲೋಪೊಲಿಸ್ ಇರ್ಬೋದು, ಮಿಲಿಯನ್ ಸಿಟಿ ಮತ್ತು ಮೆಗಾ ಸಿಟಿ ಅಂತ 6 ವಿಭಾಗಗಳಾಗಿ ನಗರವನ್ನು ವಿಂಗಡಣೆ ಮಾಡ್ತಾರೆ. ಅಂದರೆ 6 ವಿಧಗಳನ್ನು ಹೊಂದಿರ್ತದೆ ನಗರಗಳು. ಆ ಒಂದು ವಿಧಗಳು ಎಷ್ಟೆಷ್ಟು ಜನಸಂಖ್ಯೆ ಹೊಂದಿರ್ತವೆ, ಅವುಗಳ ಉದಾಹರಣೆ ಏನು, ಮತ್ತು ತದನಂತರ ನಗರ ವಸತಿಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು, ಈ ಎಲ್ಲರ ಬಗ್ಗೆ ನಾನು ತಮಗೆಲ್ಲರಿಗೂ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.